ನಮಸ್ತೆ, ನಾವು ಬೋಳಂತೂರು ಗ್ರಾಮದಲ್ಲಿದ್ದೇವೆ. ಇಲ್ಲೊಂದು ಕರೆಕ್ಟ್ ಆಗಿ ಬೋರ್ಡ್ ಕಾಣ್ತಾ ಇದೆ, ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆ ಬಂಟ್ವಾಳ ತಾಲೂಕು. ಕಾಮಗಾರಿ ಹೆಸರು ಬಂಟ್ವಾಳ ತಾಲೂಕು ಬೋಳಂತೂರು ಗ್ರಾಮದ ಬಿ ಆರ್ ನಗರದ ಪರಿಶಿಷ್ಟ ಜಾತಿ ಕಾಲೋನಿಯ ಕಾಲು ಸಂಕ ನಿರ್ಮಾಣ. ಕಾಲು ಬಂದು ಸೇತುವೆ 10 ಲಕ್ಷ ರೂಪಾಯಿ ಅನುದಾನ ಶಿಫಾರಸು ರಾಜೇಶ್ ನಾಯಕ್ ಉಳಿಪಾಡಿ ಬಾನ್ಯ ಶಾಸಕರು ಬಂಟ್ವಾಳ ವಿಧಾನಸಭಾ ಕ್ಷೇತ್ರ. ಗುತ್ತಿಗೆದಾರ ಹೆಸರು ಆಕಾಶ್ ಎಸ್, ಲೋಕೋಪಯೋಗಿ ಇಲಾಖೆ ಗುತ್ತಿಗೆ ಇಡುಕಿದ್ದು. 10 ಲಕ್ಷ ರೂಪಾಯಿದು ಕೆಲಸ ಇದು. ನಾನು 10 ಲಕ್ಷದ ಕೆಲಸವನ್ನು ನಿಮ್ಮೆಲ್ಲರಿಗೆ ತೋರಿಸ್ತಾ ಇದ್ದೇನೆ. ಎಲ್ರಿಗೂ 10 ಲಕ್ಷದ ಕೆಲಸ ನೋಡಬೇಕು. ನಾವು ಇವತ್ತು ಈ ಒಂದು ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಆದಮೇಲೆ ಒಂದು 8 ಪೀಸ್ ಇಂಟರ್ಲಾಕ್ ಆಗುತ್ತೆ. ಅದಾದಮೇಲೆ ಒಂದು ಸಣ್ಣ ಬ್ರಿಡ್ಜ್, ಹಬ್ಬ ಬಂದರೆ ಒಂದು 10 ಫೀಟದ್ದು ಬ್ರಿಡ್ಜ್. 10 ಫೀಟ್ ಬ್ರಿಡ್ಜ್ ಆದಮೇಲೆ ಅದಕ್ಕೆ ಸೈಡಿಗೆ ಕಬ್ಬಿಣದ ರೈಲಿಂಗ್ಸ್ ಮಾಡ್ತಾರೆ. ರೈಲಿಂಗ್ಸ್ ಆದಮೇಲೆ ಅದೇ ರೀತಿ ನಾನು ಮುಂದೆ ಹೋಗ್ತೇನೆ. ಮುಂದೆ ಹೋಗಿ ಹಾಗೇನೆ ಟರ್ನ್ ಆಗ್ತಾನೆ, ಇಲ್ಲಿಗೆ ಎಂಡ್ ಆಗುತ್ತೆ. ಇಲ್ಲಿಗೆ ಎಂಡ್ ಆದಮೇಲೆ ಟರ್ನ್ ಆಗ್ತಾನೆ. ಟರ್ನ್ ಆದಮೇಲೆ ಒಂದು ಚಿಕ್ಕ ತಡೆಗೋಡೆ ಕಾಣ್ತಾ ಇದೆ, ಈಗ ಎರಡು ಕಡೆ ನೀರು ಬೀಳಬಾರ್ದು ಅಂತ. ಈ ತಡೆಗೋಡೆ ಆದಮೇಲೆ ಇಲ್ಲಿಗೆ ಈ ಕಾಮಗಾರಿ ಎಂಡ್ ಆಗುತ್ತೆ. ಸೊ ಇಷ್ಟು ಕಾಮಗಾರಿಗೆ ಮಾನ್ಯ ಶಾಸಕರು 40% ತಿಂದರೂ ಕೂಡ ನನ್ನ ಪ್ರಕಾರ 6 ಲಕ್ಷದಲ್ಲಿ ಕೆಲಸ ಆಗಬೇಕು ಅಂತ ಅವರ ಯೋಚನೆ. ಆದರೂ ಕೂಡ ಇಲ್ಲಿ 2 ಲಕ್ಷದ ಕೆಲಸ ಕೂಡ ಆಗಲಿಲ್ಲ. ಸಂಪೂರ್ಣವಾಗಿ ಕಳಪೆ ಕಾಮಗಾರಿ ಮಾಡಿರುವಂಥ ರಾಜೇಶ್ ನಾಯಕರು 10 ಲಕ್ಷ ಬಿಲ್ ಮಾಡಿದ್ದಾರೆ. ಇದು ನಮ್ಮ ಪ್ರಕಾಶಿಸಿರುವಂಥ ಭಾರತ, ಇದು ರಾಜೇಶ್ ನಾಯಕ್ ಅವರ ಕೆಲಸ. ದಲಿತ ಕಾಲೋನಿಗೆ ಮಾಡಿರುವ ದೊಡ್ಡ ಅನ್ಯಾಯ. 10 ಲಕ್ಷದಲ್ಲಿ ಕೆಲಸ ಮಾಡಿದ್ದಾರೆ, 2 ಲಕ್ಷದ ಕೆಲಸವನ್ನು ತೋರಿಸಿದ್ದಾರೆ. ನಾವು ಬೋಳಂತೂರು ಗ್ರಾಮದಲ್ಲಿದ್ದೇವೆ. ಇಲ್ಲೊಂದು ಕರೆಕ್ಟ್ ಆಗಿ ಬೋರ್ಡ್ ಕಾಣ್ತಾ ಇದೆ, ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆ ಬಂಟ್ವಾಳ ತಾಲೂಕು. ಕಾಮಗಾರಿ ಹೆಸರು ಬಂಟ್ವಾಳ ತಾಲೂಕು ಬೋಳಂತೂರು ಗ್ರಾಮದ ಬಿ ಆರ್ ನಗರದ ಪರಿಶಿಷ್ಟ ಜಾತಿ ಕಾಲೋನಿಯ ಕಾಲು ಸಂಕ ನಿರ್ಮಾಣ. ಕಾಲು ಬಂದು ಸೇತುವೆ 10 ಲಕ್ಷ ರೂಪಾಯಿ ಅನುದಾನ ಶಿಫಾರಸು ರಾಜೇಶ್ ನಾಯಕ್ ಉಳಿಪಾಡಿ ಬಾನ್ಯ ಶಾಸಕರು ಬಂಟ್ವಾಳ ವಿಧಾನಸಭಾ ಕ್ಷೇತ್ರ. ಗುತ್ತಿಗೆದಾರ ಹೆಸರು ಆಕಾಶ್ ಎಸ್, ಲೋಕೋಪಯೋಗಿ ಇಲಾಖೆ ಗುತ್ತಿಗೆ ಇಡುಕಿದ್ದು. 10 ಲಕ್ಷ ರೂಪಾಯಿದು ಕೆಲಸ ಇದು. ನಾನು 10 ಲಕ್ಷದ ಕೆಲಸವನ್ನು ನಿಮ್ಮೆಲ್ಲರಿಗೆ ತೋರಿಸ್ತಾ ಇದ್ದೇನೆ. ಎಲ್ರಿಗೂ 10 ಲಕ್ಷದ ಕೆಲಸ ನೋಡಬೇಕು. ನಾವು ಇವತ್ತು ಈ ಒಂದು ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಆದಮೇಲೆ ಒಂದು 8 ಪೀಸ್ ಇಂಟರ್ಲಾಕ್ ಆಗುತ್ತೆ. ಅದಾದಮೇಲೆ ಒಂದು ಸಣ್ಣ ಬ್ರಿಡ್ಜ್, ಹಬ್ಬ ಬಂದರೆ ಒಂದು 10 ಫೀಟದ್ದು ಬ್ರಿಡ್ಜ್. 10 ಫೀಟ್ ಬ್ರಿಡ್ಜ್ ಆದಮೇಲೆ ಅದಕ್ಕೆ ಸೈಡಿಗೆ ಕಬ್ಬಿಣದ ರೈಲಿಂಗ್ಸ್ ಮಾಡ್ತಾರೆ. ರೈಲಿಂಗ್ಸ್ ಆದಮೇಲೆ ಅದೇ ರೀತಿ ನಾನು ಮುಂದೆ ಹೋಗ್ತೇನೆ. ಮುಂದೆ ಹೋಗಿ ಹಾಗೇನೆ ಟರ್ನ್ ಆಗ್ತಾನೆ, ಇಲ್ಲಿಗೆ ಎಂಡ್ ಆಗುತ್ತೆ. ಇಲ್ಲಿಗೆ ಎಂಡ್ ಆದಮೇಲೆ ಟರ್ನ್ ಆಗ್ತಾನೆ. ಟರ್ನ್ ಆದಮೇಲೆ ಒಂದು ಚಿಕ್ಕ ತಡೆಗೋಡೆ ಕಾಣ್ತಾ ಇದೆ, ಈಗ ಎರಡು ಕಡೆ ನೀರು ಬೀಳಬಾರ್ದು ಅಂತ. ಈ ತಡೆಗೋಡೆ ಆದಮೇಲೆ ಇಲ್ಲಿಗೆ ಈ ಕಾಮಗಾರಿ ಎಂಡ್ ಆಗುತ್ತೆ. ಸೊ ಇಷ್ಟು ಕಾಮಗಾರಿಗೆ ಮಾನ್ಯ ಶಾಸಕರು 40% ತಿಂದರೂ ಕೂಡ ನನ್ನ ಪ್ರಕಾರ 6 ಲಕ್ಷದಲ್ಲಿ ಕೆಲಸ ಆಗಬೇಕು ಅಂತ ಅವರ ಯೋಚನೆ. ಆದರೂ ಕೂಡ ಇಲ್ಲಿ 2 ಲಕ್ಷದ ಕೆಲಸ ಕೂಡ ಆಗಲಿಲ್ಲ. ಸಂಪೂರ್ಣವಾಗಿ ಕಳಪೆ ಕಾಮಗಾರಿ ಮಾಡಿರುವಂಥ ರಾಜೇಶ್ ನಾಯಕರು 10 ಲಕ್ಷ ಬಿಲ್ ಮಾಡಿದ್ದಾರೆ. ಇದು ನಮ್ಮ ಪ್ರಕಾಶಿಸಿರುವಂಥ ಭಾರತ, ಇದು ರಾಜೇಶ್ ನಾಯಕ್ ಅವರ ಕೆಲಸ. ದಲಿತ ಕಾಲೋನಿಗೆ ಮಾಡಿರುವ ದೊಡ್ಡ ಅನ್ಯಾಯ. 10 ಲಕ್ಷದಲ್ಲಿ ಕೆಲಸ ಮಾಡಿದ್ದಾರೆ, 2 ಲಕ್ಷದ ಕೆಲಸವನ್ನು ತೋರಿಸಿದ್ದಾರೆ.